ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇಲ್ಲಿ ಈ ನಿಗಮದಿಂದ ಎ ಇ ಮತ್ತು ಜೆ ಇ ಪೋಸ್ಟ್ಗಳಿಗೆ ಕಾಲ್ ಫಾರ್ಮ್ ಆಗಿದೆ ಆ ಡಿಟೇಲ್ಸ್ಗಳ ಬಗ್ಗೆ ಆ ಪೋಸ್ಟ್ಗಳ ಬಗ್ಗೆ ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಆಮೇಲೆ ಯಾವ್ಯಾವ ವೃಂದಗಳಿಗೆ ಕನ್ಫರ್ಮ್ ಆಗಿದೆ ಅನ್ನೋದನ್ನ ಡಿಟೇಲ್ ಆಗಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಕ್ಲಿಕ್ ಮಾಡಿ ನೋಡೋಣ ಏನು ನೋಟಿಫಿಕೇಶನ್ ಆಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು ಇದು ಪ್ರೆಸ್ ನೋಟಿಸ್ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವತ್ತು ಅಂದ್ರೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಉದ್ಯೋಗ ಪ್ರಕಟಣೆ ಪ್ರೆಸ್ ರಿಲೀಸ್ ಆಗಿರೋದು ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಈ ಕೆಳಕಂಡ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂದರೆ ಆನ್ಲೈನ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಒಂದನೇದು ಸಹಾಯಕ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಎಇ ಪೋಸ್ಟ್ ಎಲೆಕ್ಟ್ರಿಕಲ್ ಈ ಪೋಸ್ಟ್ಗಳಿಗೆ ಎಷ್ಟಿದಾವೆ ಮಿಕ್ಕುಳಿದ ವೃಂದ ಎನ್ ಕೆ ಕೆ ತ್ರೀ ನೈಂಟಿ ತ್ರೀ ಆಮೇಲೆ ಅಲ್ಲಿ ಬ್ಯಾಕ್ಲಾಗ್ ಆರು ಸ್ಥಳೀಯ ಒನ್ ವೃಂದ ಒಂದು ನೂರ ಆರು ಬ್ಯಾಕ್ಲಾಗ್ ಇಲ್ಲ ಟೋಟಲ್ ಐದುನೂರ ಐದು ಪೋಸ್ಟ್ಗಳು ಅದೇ ರೀತಿ ಸಹಾಯಕ ಇಂಜಿನಿಯರ್ ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರು ಇಲ್ಲಿ ರೆಗ್ಯುಲರ್ ಇಪ್ಪತ್ತೊಂದು ಮಿಕ್ಕುಳಿದ ವೃಂದದಲ್ಲಿ ಆಮೇಲೆ ಸ್ಥಳೀಯ ವೃಂದದಲ್ಲಿ ಏಳು ಟೋಟಲ್ ಇಪ್ಪತ್ತೆಂಟು ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ನಾಲ್ಕುನೂರ ಎಪ್ಪತ್ತೇಳು ಒಂಬತ್ತು ಎಂಬತ್ತೆರಡು ಎರಡು ಟೋಟಲಿ ಐದುನೂರ ಎಪ್ಪತ್ತು ಕಿರಿಯ ಇಂಜಿನಿಯರ್ ಸಿವಿಲ್ ಇಪ್ಪತ್ತೊಂಬತ್ತು ಪೋಸ್ಟ್ಗಳು ಕಿರಿಯ ಸಹಾಯಕ ಪೋಸ್ಟ್ಗಳು ಮೂರುನೂರ ಐವತ್ತೇಳು ಇಲ್ಲಿ ಮೂರು ಟೋಟಲಿ ಮೂರುನೂರ ಅರವತ್ತು ಒಟ್ಟಿನಲ್ಲಿ ನಾವು ನೋಡಿದಾಗ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಹುದ್ದೆಗಳು ಈ ಕೆ ಪಿ ಟಿ ಸಿ ಎಲ್ಲಲ್ಲಿ ಕಾಲ್ಫಾರ್ಮ್ ಆಗಿದ್ದಾವೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಧಿಕೃತ ವೆಬ್ಸೈಟ್ ಮುಖಾಂತರ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಮಾತ್ರವೇ ಅರ್ಜಿಗಳನ್ನು ಸಲ್ಲಿಸುವುದು ಅಂದರೆ ವೆಬ್ಸೈಟಲ್ಲಿ ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಅಡ್ರೆಸ್ ನಾವು ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ ಮೀಸಲಾತಿ ವಿವರ ರಿಸರ್ವೇಷನ್ ಏನಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಮೀಸಲಾತಿ ಕಲ್ಯಾಣ ಕರ್ನಾಟಕದ ಪ್ರದೇಶದ ಮೀಸಲಾತಿ ವಯೋಮಿತಿ ಅರ್ಹತೆ ಅಂದರೆ ಏಜ್ ಕ್ವಾಲಿಫಿಕೇಶನ್ ಎಷ್ಟಿರ್ಬೇಕು ಅದರದ್ದು ಅರ್ಹತೆ ಏನಿರಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ನೇಮಕಾತಿ ಯಾವ ರೀತಿ ಆಗುತ್ತೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅರ್ಜಿಯ ನಮೂನೆ ಮತ್ತು ಇತರ ವಿವರಗಳನ್ನು ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ವೆಬ್ಸೈಟ್ನಲ್ಲಿ ಲಭ್ಯಪಡಿಸಲಾಗುವುದು ಅಂದರೆ ಈಗ ಪ್ರೆಸ್ ರಿಲೀಸ್ ಮಾತ್ರ ಮಾಡಿದ್ದಾರೆ ಪ್ರೆಸ್ ನೋಟಿಸ್ ಅಷ್ಟೇ ಕೊಟ್ಟಿದ್ದಾರೆ ಆಕ್ಚುಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆಕ್ಚುಲ್ ನೋಟಿಫಿಕೇಶನ್ ಬರೋದು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಪಬ್ಲಿಷ್ ಆಗುತ್ತೆ ಆ ನೋಟಿಫಿಕೇಶನ್ ಪಬ್ಲಿಷ್ ಆದ ತಕ್ಷಣ ನೋಟಿಫಿಕೇಶನ್ ಡಿಟೇಲ್ಸ್ ಅನ್ನು ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಡಿಟೇಲ್ಸ್ ಅನ್ನು ತಿಳ್ಸಿಕೊಡ್ತೇನೆ ಸ್ನೇಹಿತರೆ ಸದ್ಯಕ್ಕೆ ನಾವು ಯಾರು ಈ ಎ ಇ ಮತ್ತು ಜೆ ಇ ಪೋಸ್ಟ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಎ ಇ ಪೋಸ್ಟ್ ಇ ಪೋಸ್ಟ್ಗಳಿಗೆ ಯಾರು ಉದ್ಯೋಗಕ್ಕೆ ಆಕಾಂಕ್ಷೆಗಳಿದ್ದೀವಿ ಎಲ್ಲರೂ ಇದೊಂದು ಒಳ್ಳೆಯ ಅವಕಾಶ ಅಂದ್ಕೊಂಡು ನಾವು ಪರೀಕ್ಷೆಗಳಿಗೆ ತಯಾರಿ ನಡೆಸೋಣ ಅಂತ ಹೇಳಿ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಏಳನೇ ತಾರೀಕಿಗೆ ಯಾವಾಗ ನೋಟಿಸ್ ರಿಲೀಸ್ ಆಗುತ್ತೆ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಕಂಪ್ಲೀಟ್ ಡಿಟೇಲನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು